ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಬಹಳ ದಿವ್ಯತೆಯಿಂದ ಕೂಡಿದ ಒಂದು ಅಪೂರ್ವವಾದ ಅಲೌಕಿಕ ವಾತಾವರಣದಲ್ಲಿ ಹಾಗೂ ಅಸಾಧಾರಣವಾದ ಸನ್ನಿವೇಶದಲ್ಲಿ ಆರಂಭಗೊಂಡಿತು. ಈಗ ಪಾಕಿಸ್ತಾನದಲ್ಲಿರುವ ಸಿಂಧ್ ಹೈದರಾಬಾದ್ನಲ್ಲಿ ಅಂದು ಪ್ರಖ್ಯಾತ ವಜ್ರ ವ್ಯಾಪಾರಿಯಾಗಿದ್ದ ದಾದಾ ಲೇಖರಾಜ್ ಅವರ ಜೀವನದಲ್ಲಿ 1936ರಲ್ಲಿ ನಡೆದ ಅಸಾಧಾರಣ ಘಟನೆಗಳನ್ನು ನೋಡಿದಾಗ ಸ್ವಯಂ ಪರಮಪಿತ ಶಿವ ಪರಮಾತ್ಮನ ದಿವ್ಯ ಅವತರಣೆಯಿಂದ ಈ ಸಂಸ್ಥೆಯು ಹೇಗೆ ಸ್ಥಾಪನೆಗೊಂಡಿತು ಎಂದು ಗೊತ್ತಾಗುವುದು. ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡು ಕಡು ಬಡತನದಲ್ಲಿ ಬೆಳೆದ ಇವರು ತಮ್ಮ ಸತತ ಪರಿಶ್ರಮ, ಪ್ರಾಮಾಣಿಕತೆ, ಏಕಾಗ್ರತೆ ಹಾಗೂ ಕಲಾತ್ಮಕತೆಯಿಂದ ಒಬ್ಬ ಹೆಸರಾಂತ ವಜ್ರ ವ್ಯಾಪಾರಿಯಾದರು. ಅಂದು ಭಾರತದಲ್ಲಿ ಶ್ರೀಮಂತ ಪ್ರಜೆಗಳಲ್ಲೊಬ್ಬರಾಗಿದ್ದರು. ಆಧ್ಯಾತ್ಮಿಕತೆ, ಭಕ್ತಿಭಾವದಿಂದ ಕೂಡಿದ್ದ ಇವರನ್ನು ಎಲ್ಲರೂ ಬಹಳ ಗೌರವದಿಂದ ಕಾಣುತ್ತಿದ್ದರು. ಸಾಧಾರಣ ಮನುಷ್ಯರಾಗಿದ್ದರು, ಶ್ರೇಷ್ಠ ವ್ಯಕ್ತಿತ್ವ ಅವರದಾಗಿತ್ತು. ದಾನ, ಧರ್ಮ, ಸತ್ಯತೆ, ಪ್ರಾಮಾಣಿಕತೆಯಾದಿಯಾಗಿ ಅನೇಕ ವಿಶೇಷತೆಗಳು ಅವರಲ್ಲಿದ್ದವು. ರಾಜನಿಗಿರಬೇಕಾದ ಗುಣಗಳೆಲ್ಲವೂ ನಿಮ್ಮಲ್ಲಿವೆ ಎಂದು ಎಲ್ಲರೂ ಅವರನ್ನು ಬಣ್ಣಿಸುತ್ತಿದ್ದರು. 1936ರಲ್ಲಿ ಅವರ 60ನೆಯ ವಯಸ್ಸಿನಲ್ಲಿ ತಮ್ಮ ವ್ಯಾಪಾರವನ್ನು ಮಕ್ಕಳಿಗೆ ಹಸ್ತಾಂತರಿಸಿ ವಾನಪ್ರಸ್ಥರಾಗಲು ಯೋಚಿಸುತ್ತಿದ್ದ ಅವರಿಗೆ ತಮ್ಮ ಜೀವನದಲ್ಲಿ ನಂತರ ನಡೆಯುವ ಯಾವುದೇ ಘಟನೆಗಳ ಬಗ್ಗೆ ಕಲ್ಪನೆಯೂ ಇರಲಿಲ್ಲ. ಅವರ ಜೀವನದಲ್ಲಿ ಅನೇಕ ದಿವ್ಯ ಸಾಕ್ಷಾತ್ಕಾರಗಳಾದವು. ಅದರಲ್ಲಿ ಒಂದು ಸಾಕ್ಷಾತ್ಕಾರವೆಂದರೆ ಶಿವ ಪರಮಾತ್ಮನ ಪರಿಚಯ. ಶಿವ ಪರಮಾತ್ಮನು ಒಬ್ಬ ದಿವ್ಯ ಜ್ಯೋತಿ ಬಿಂದುವಾಗಿದ್ದು ಎಲ್ಲ ಆತ್ಮರು ಅತಿ ಸೂಕ್ಷ್ಮ ನಕ್ಷತ್ರದಂತೆ ಇದ್ದುದನ್ನು ಅವರು ನೋಡಿದರು. ಆತ್ಮರಾದ ನಾವೆಲ್ಲ ಈ ಜಗತ್ತಿನಲ್ಲಿ ಶರೀರವನ್ನು ಪಡೆದು ಪಾತ್ರವನ್ನು ಮಾಡುತ್ತಾ ಜನನ ಮರಣ ಚಕ್ರದಲ್ಲಿ ಬಂದು ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಜನನ ಮರಣ ಚಕ್ರದಿಂದ ಅತೀತನಾದ ಪರಮಾತ್ಮನು ಸದಾ ಸರ್ವಶಕ್ತಿವಂತನು. ಅವರು ಈ ಜಗತ್ತಿನಲ್ಲಿ ಅವತರಿಸಿ ಮನುಷ್ಯಾತ್ಮರನ್ನು ಮತ್ತೆ ಪುನಶ್ಚೇತನಗೊಳಿಸುವ ಕಾರ್ಯವನ್ನು ಹೇಗೆ ಮಾಡುವರು ಎಂಬುದರ ಸ್ಪಷ್ಟ ಸಾಕ್ಷಾತ್ಕಾರವಾಯಿತು. ಅಷ್ಟೇ ಅಲ್ಲದೆ ಅನೈತಿಕತೆ, ಅರಾಜಕತೆ, ನಕಾರಾತ್ಮಕತೆ, ಅಶಾಂತಿಯಿಂದ ಕೂಡಿದ ಇಂದಿನ ಜಗತ್ತು ಪರಿವರ್ತನೆಯಾಗಿ ಸಂಪೂರ್ಣ ಸುಖ ಶಾಂತಿಯಿಂದ ಕೂಡಿದ ಶ್ರೇಷ್ಠ ಜಗತ್ತಾಗುವುದನ್ನು ಸ್ಪಷ್ಟವಾಗಿ ನೋಡಿದರು. ತಮ್ಮ ಹತ್ತಿರದ ಸಂಬಂಧಿಯೊಬ್ಬರ ಮರಣವನ್ನು ಸಹ ಅವರು ದಿವ್ಯ ದೃಷ್ಟಿಯಿಂದ ನೋಡಿದರು. ಮೃತ್ಯುವಿನ ಸಮಯದಲ್ಲಿ ಆತ್ಮನು ಹೇಗೆ ಕರ್ಮೇಂದ್ರಿಯಗಳಿಂದ ತನ್ನ ಶಕ್ತಿಯನ್ನು ಸಮಾವೇಶಗೊಳಿಸಿಕೊಂಡು ಹಣೆಯ ಭ್ರುಕಟಿಯ ಭಾಗದಿಂದ ನಿರ್ಗಮಿಸುವುದು ಎಂಬುದನ್ನು ಸ್ಪಷ್ಟವಾಗಿ ನೋಡಿದರು. ಸಾವು ಕೇವಲ ಶರೀರಕ್ಕೆ, ಆತ್ಮನಿಗಲ್ಲ ಎಂಬುದು ಸ್ಪಷ್ಟವಾಯಿತು. ಹೀಗೆ ಅನಿರೀಕ್ಷಿತವಾಗಿ ನಡೆದ ಅಲೌಕಿಕ ಘಟನೆಗಳು ಮತ್ತು ದಿವ್ಯ ಸಾಕ್ಷಾತ್ಕಾರಗಳಿಂದ ಅವರ ಜೀವನವೇ ಬದಲಾಯಿತು. ಹಿಂದಿನ ದಿನದವರೆಗೆ ಹೊಳೆಯುತ್ತಿದ್ದ ವಜ್ರ ವೈಢೂರ್ಯಗಳೆಲ್ಲ ಕೇವಲ ಬೆಲೆಯಿಲ್ಲದ ಕಲ್ಲುಗಳಾಗಿ ಕಂಡುಬಂದವು. ಜೀವನದ ಉದ್ದೇಶವೇ ಬದಲಾಯಿತು. ಪರಮಾತ್ಮನ ಸೇವೆಯಲ್ಲಿ ಜೀವನವನ್ನು ಸಮರ್ಪಿಸಿಕೊಳ್ಳಲು ನಿರ್ಧರಿಸಿದರು. ಅದೇ ಸಮಯದಲ್ಲಿ ಅವರಿದ್ದ ಸಿಂಧ್ ಹೈದರಾಬಾದ್ ಪ್ರಾಂತ್ಯದಲ್ಲಿ ಇತರರಿಗೂ ಸಹ ಅನೇಕ ಅದ್ಭುತ ಅನುಭವಗಳಾಗತೊಡಗಿದವು. ಸ್ವಯಂ ನಿರಾಕಾರ ಶಿವ ಪರಮಾತ್ಮನು ದಾದಾ ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ಮಹಾವಾಕ್ಯಗಳನ್ನು ಅವರ ಮೂಲಕ ಉಚ್ಚರಿಸಿದರು. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ನಿಜಾನಂದ ಸ್ವರೂಪ, ಜ್ಞಾನಸ್ವರೂಪ, ಪ್ರಕಾಶ ಸ್ವರೂಪ.